ಯಾರಾದ್ರು ಕೈ ಎತ್ತು ಕೇಳಿ. ಓಕೆ, ಯಾರಾದ್ರು ನಿಂತ್ಕೊಂಡು ಹೇಳಿ. ಅಂದ್ರೆ ಇದ್ರ ಬಗ್ಗೆನೆ ಮಾತಾಡ. ಸೊ ನೀವು ಕೈ ಎತ್ತಿಲ್ಲ, ನಿಂತ್ಕೊಂಡು ಇಲ್ಲ ಅಂದ್ರೆ ಯಾಕಂದ್ರೆ ಯು ಆರ್ ನಾಟ್ ಸೋ ಅಲರ್ಟ್. ನೀವು ಬಹಳ ಅಲರ್ಟ್ ಆಗಿ ಇಲ್ಲಿ ಇದ್ದಿದ್ರೆ ನಾನು ಹೇಳೋದಕ್ಕೆ ನೀವು ಸ್ಪಂದಿಸ್ತಾ ಇದ್ರಿ. ಸೊ ಐ ಆಮ್ ದ ಕಮಾಂಡರ್, ಯು ಆರ್ ದಿ ಸೋಲ್ಜರ್ಸ್. ಈಗ ವಾರ್ ನಡೀತಾ ಇರ್ತದೆ. ಒಬ್ಬ ಕಮಾಂಡರು 343 ನೀನು ಎದ್ದು ಓಡಂದ್ರೆ ಅವ್ನು ಓಡ್ತಾನೆ. ಸೊ ಅಲ್ಲಿ ಒಂದು ಕಮಾಂಡರ್ ಅಂಡರಲ್ಲಿ ಒಬ್ಬ ಸೋಲ್ಜರ್ ಇರ್ತಾನೆ. ಅಂದರೆ ಇವ್ನು ಹೇಳಿದ್ದು ಅವ್ನು ಕೇಳ್ತಾನೆ, ಅವ್ನು ಹೇಳಿದ್ದಕ್ಕೆ ಇವ್ನು ಸ್ಪಂದಿಸ್ತಾನೆ. ದೇ ಆರ್ ಈಕ್ವಲ್. ಅದಕ್ಕಾಗಿ ಅವ್ನು ಸ್ಪಂದನೆ ಮಾಡ್ದ. ಎಲ್ಲಿ ಯಾಕೆ ಅವ್ನು ಸ್ಪಂದನೆ ಹಾಕಿಲ್ಲ ಅಂದರೆ ಯು ಆರ್ ಬಿಯಾಂಡ್ ಮೀ. ನಾನು ಹೇಳೋದನ್ನ ಗ್ರಹಿಸಿ ಮಾತಾಡೋವಂಥ ಸ್ಥಿತಿಲಿ ನೀವಿಲ್ಲದ ಕಾರಣಕ್ಕಾಗಿ ಯು ವಿಲ್ ನೆವರ್ ರೆಸ್ಪಾಂಡ್. ಆಮೇಲೆ ರೈಟ್, ಈ ನೆವರ್ ರೆಸ್ಪಾಂಡೆಡ್ ಅನ್ನೋದು ನಿಮ್ಗೆ ಯಾವತ್ತೂ ಒಂದಿನ ಮನಸ್ಸಿಗೆ ತಾಟುತ್ತೆ. ಒಂದು ಫ್ರೆಂಡ್ ಏನತ್ತೆ, ಒಂದು ಸಾರ್ ಬಂದಿದ್ರು, ನಾವು ಯಾರು ಕೈ ಎತ್ತಿದ್ರಿ, ಸುಮಾರು ಒಂದು 25-30 ಜನ ಇದ್ವಿ, ಒಬ್ರು ಕೈ ಎತ್ತಿದ್ರು. ಓಕೆ, ಎನಿವನ್ ಪ್ಲೀಸ್ ಗೆಟ್ ಅಪ್ ಅಂದ್ರೆ ಒಬ್ರು ಎದ್ದು ನಿಂತ್ಕೊಂಡಿಲ್ಲ ಅಂತ ಆವಾಗ ಹೊರಗಾಡ್ತೀವಿ. ಅದಕ್ಕೆ ಸಮಯ ಸಂದರ್ಭನ ನಿಮಗೆ ಕರೆಕ್ಟಾಗಿ ಸಿಕ್ಕದಾಗ ಉಪಯೋಗಿಸ್ಕೊಟ್ಟಿದೆ. ದಟ್ ವಿಲ್ ಬಿ ಇವರ್ ಲಾಸ್ಟ್ ಯುವರ್ ಲೈಫ್. ಈಗ ನೀವು 9th-10th ಇದ್ದೀರಿ, 9th-10 ಪದೇ ಪದೇ ಯು ಕಾಂಟ್ ಕಮ್ ದೇರ್. ಬಟ್ 9th ಸಿಕ್ಕಿದೆ ಫೈನ್, 10th ಸಿಕ್ಕಿದೆ ಫೈನ್. 10th ಸಿಗುವಂಥ ಜ್ಞಾನವನ್ನು ನೀವು 10th ಪಡ್ಕೊಳ್ತಾ ಇದ್ರೆ, 9th ಸಿಕ್ಕುವಂಥ ಜ್ಞಾನ 9th ಪಡ್ಕೊಳ್ತಾ ಇದ್ರೆ ನಿಮ್ಮ ಜೀವನ ಪರ್ಯಂತ ಮತ್ತೆ ಆ ಜ್ಞಾನ ಸಿಕ್ಕಲ್ಲ. ಸೊ ಟೈಮ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಟೈಮ್ ಅನ್ನೋದು ಭಾಳ 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 ಇಂಪಾರ್ಟೆಂಟ್. ಟೈಮ್ ಅನ್ನೋದಕ್ಕೆ ದರ್ ಇಸ್ ನೋ ಎಂಡ್, ಕೊನೆಯೂ ಇಲ್ಲ, ಪ್ರಾರಂಭ ಇಲ್ಲ. ಕಾಲ ಅನ್ನೋದಿಲ್ಲ, ಅದಕ್ಕೆ ಕೊನೆ ಮತ್ತು ಪ್ರಾರಂಭ ಇಲ್ಲದೆ ಇರತಕ್ಕಂಥದ್ದು ಇಡೀ ಬ್ರಹ್ಮಾಂಡದಲ್ಲಿ, ಇಡೀ ವಿಶ್ವದಲ್ಲಿ ಅದೇ ಕಾಲನೇ. ಎಲ್ಲಾದರೂ ಹಿಂದೆ ಹಿಂದಕ್ಕೆ ಹೋಗಿ ಯಾವುದು ಈಗ ನಿಮ್ಮ ಯಾರಿಗೋ ಹೊಡೆದ್ರ ಏಜ್ ವಯಸ್ಸಲ್ಲಿ 13 ಅಂದರೆ 1, 2, 3, 13 ವರೆಗೂ ಬಂತು. ಬಿಫೋರ್ 13 ಏನು? 1 ಏನು? 0. ಅದರಿಂದ ಏನು? ಮೈನಸ್. ಹಂಗೂ ಒಂದು ಕಾಲ ಇರುತ್ತಲ್ಲ. ಈಗ 13 ಆಗಿದೆ. 13 ಆಮೇಲೆ 14, 15 ಮಿಲಿಯನ್ ಬರೋ ಹಂಗೆ ಹೆಂಗೆ ಹೋಗ್ತಾನೆ ಇರ್ತದಲ್ಲ. ಇದೇನೆ ಎಂಡ್. ನಾವಿಲ್ಲದೆ ಇರ್ಬೋದು, ಅಥವಾ ಆ ಕಾಲಕ್ಕೆ ಕಟ್ಟಡ ಇಲ್ಲದೆ ಇರ್ಬೋದು, ಆ ಕಾಲಕ್ಕೆ ಊರೇ ಇಲ್ಲದೆ ಇರ್ಬೋದು, ಯಾವುದೋ ಒಂದು ಕಾಲಕ್ಕೆ. ಅಂದರೆ ಯಾಕೆ ಇಲ್ಲ ಅಂದರೆ ಒಂದು ಕಾಲಕ್ಕಿದೇ ಇರಲಿಲ್ಲ. ಸಿ ಬಿಫೋರ್ ಯುವರ್ ಕಮಿಂಗ್ ಇಯರ್ ಇಲ್ಲಿ ಇರುವುದೇ ಇರಲಿಲ್ಲ. ಏನೋ ಬೈಲೋ ಕಾಡೋ ಏನೋ ಇತ್ತು ಅನ್ಸುತ್ತೆ. ಅಂದರೆ ಅದು ರಚನೆ ಹೆಂಗೆ? ಅದಕ್ಕೆ ಕಾಲ. ಸಿ ಮೆಜರ್ಮೆಂಟ್ ಆಫ್ ಟೈಮ್, ಟೈಮ್ ಇಟ್ಸ್ ಇಸ್ ಅ ಟೈಮ್. ಅದನ್ನು ಮೆಜರ್ಮೆಂಟ್ ಮಾಡೋವಂಥದ್ದು. ಅದರಿಂದ ಒಂದು ಟೈಮ್ ಪೀರಿಯಡ್ ಇದೆಲ್ಲ, ಟೈಮ್ ಪೀರಿಯಡು ನಮ್ಮ ಜೀವಿತ ಕಾಲದ ಬದುಕು. ಈಗ ಯಾರೇನೋ ಒಬ್ಬರು 80 ಬದುಕಿದ್ರೆ ಪೀರಿಯಡ್ ಆಫ್ ಟೈಮ್, ಅಂದರೆ 80 ಅವ್ರು ಬದುಕಿದ್ರು ಅದು ದಟ್ ಇಸ್ ಕಾಲ್ಡ್ ಪೀರಿಯಡ್ ಆಫ್ ಟೈಮ್. ಅಂದರೆ ಪೀರಿಯಡ್ ಟೈಮ್ ಬರೀ ನಮಗೆ ಇದೆಯಾ? ಬರೀ ನಮಗೆ ಇದೆಯಾ? ಇಡೀ ಪ್ರಪಂಚಕ್ಕಿದೆ, ಬರೀ ಎಲ್ಲ ದೇಶಗಳಲ್ಲೂ ಟೈಮ್ ಇದೆಯಲ್ಲ. ಈ ಟೈಮ್ ನಿಗದಿಗೆ ಸೂರ್ಯ ಹುಟ್ಟುತ್ತಾನೆ, ಅಂದರೆ ಸೂರ್ಯ ಕಾಣಿಸ್ತಾನೆ, ಸೂರ್ಯ ಕಾಣಿಸಲ್ಲ, ಇಷ್ಟೇ ತಾನೇ ಟೈಮ್. ಇದು ಕೂಡ ಒಂದು ಟೈಮ್ ಅಲ್ವಾ? ಸೂರ್ಯ ಕಾಣಿಸ್ದಾಗ ಹೊತ್ತುಟ್ಟದು, ಬೆಳಗಾಯಿತು, ಮುಂಜಾನೆ ಆಯಿತು, ಟೈಮ್ ಸ್ಟಾರ್ಟ್. ಸೂರ್ಯ ಮುಳುಗ್ದ, ಸಂಜೆ ಆಯಿತು, 6 ಆಯಿತು, ಟೈಮ್ ಕ್ಲೋಸ್. ಅಂದರೆ ನಮಗೆ ಒಂದು ವಾಸ್ತವಿಕವಾಗಿ ಒಂದು ವಸ್ತು ಮೂಲಕ ಒಬ್ಬ ಸೂರ್ಯನ ಇರುವಿಕೆ, ಒಬ್ಬ ಸೂರ್ಯನ ಪ್ರಾರಂಭಿಕ ಚಲನೆ, ಅದಕ್ಕೆ ನಾವು ಹುಟ್ಕೋತೇವೆ. ಆ್ಯಕ್ಚುಲಿ ಭಾಳಷ್ಟು ಜನ ಏನು ಅನ್ಕೋತೀವಿ, ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ, ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ. ಕರೆಕ್ಟಾ? 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 ತಪ್ಪನ್ನೋರು ಯಾರು ಇಲ್ವಾ? ನೋ ಒನ್. ಆ್ಯಕ್ಚುಲಿ ಯಾರು ಹೇಳಿದ್ರು? ಗುಡ್. ಹೆಂಗೆ? ಭೂಮಿ ತಿರುಗುತ್ತೆ, ಸೂರ್ಯ ಹುಟ್ಟಾ ಅಲ್ಲೇ ಇರ್ತಾನೆ, ಭೂಮಿ ತಿರುಗುತ್ತೆ, ನಾವು ಸೂರ್ಯನ ಸುತ್ತ ತಿರುಗ್ತಾ ಇರ್ತೀವಿ. ರೈಟ್, ಕರೆಕ್ಟ್. ನೋಡಿ, ಸೂರ್ಯ ಹುಟ್ಟೋದಿಲ್ಲ, ಸೂರ್ಯ ಮುಳುಗೋದಿಲ್ಲ. ಹಂಗೆ ಹುಟ್ಟದ ಇದ್ರೆ ಎಷ್ಟು ಸೂರ್ಯ ಹುಟ್ಟಬೇಕು? ಎಷ್ಟು ಸೂರ್ಯ ಮುಳುಗಬೇಕು? ರೈಟ್, ಹೌದಲ್ಲ? ಅದರಿಂದ ಸೂರ್ಯ ಇರೋ ಜಾಗದಲ್ಲೇ ಇರ್ತಾನೆ. ಸೂರ್ಯನ ಸುತ್ತು ಭೂಮಿ ಸುತ್ತುತ್ತೆ, ಸೂರ್ಯನ ಸುತ್ತು ಭೂಮಿ ಸುತ್ತೋದ್ರಿಂದ ಅಗಲಾಗುತ್ತೆ. ಸೂರ್ಯ ಇಲ್ಲದಾಗ ಕತ್ತಲಾಗುತ್ತೆ. ಒಂದು ವೇಳೆ ಹಗಲು ರಾತ್ರಿನೇ ಆಗಲ್ಲ, ಒಳ್ಳೆ ಫೀಲ್, ಕತ್ತಲೆ ಆಗಲ್ಲ. ಗುರಿ ಆಗಲೇ ಇದ್ರೆ ಹೆಂಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಥವಾ ಬೆಳಗ್ಗೆ ಆಗಲ್ಲ, ರಾತ್ರಿ ಎಲ್ಲ ದಿನ ಪೂರ್ತಿ 24 ಕತ್ತಲೆ ಇರುತ್ತೆ, ಅದು ಹೆಂಗಿರುತ್ತೆ ಅಂದರೆ ಈ ಸೂರ್ಯನ ಸುತ್ತ ಭೂಮಿ ಸುತ್ತೋದ್ರಿಂದಾಗಿ ಆಗುವಂಥ ಹಗಲು ರಾತ್ರಿಯಿಂದಾಗಿ ಇವತ್ತು ಸೃಷ್ಟಿ ಆಗ್ತದೆ. ಅದರಿಂದಾಗಿ ಜೀವರಾಶಿಗಳು ಚಲನಶೀಲವಾಗ್ತವೆ. ಸೂರ್ಯ ಬೆಳಗ್ಗೆ ಹುಟ್ಟಿದ ಅಂದರೆ ಪ್ರಾಣಿಗಳೆಲ್ಲರ
ಎದ್ದೇಳ್ತವ ಕೂಡಿಂದ ಬರ್ತವೆ ಕೂಗ್ತವೆ ಇವೆಲ್ಲ ಕೇಳಿಸ್ಕೊಂಡಿದ್ರಾ? ಕೋಳಿ ಕೂಗೋದು ಕೇಳಿಸಿದಿರಾ? ಅಲ್ಲ, ಪ್ರಾಣಿಗಳೆಲ್ಲ ಚಲನೆ ಆಗ್ತವೆ, ಮತ್ತೆ ಈ ಸಸ್ಯರಾಶಿಗಳೆಲ್ಲ ಚಲನೆ ಮಾಡ್ಕೊಡ್ತವೆ. ಎಲ್ಲ ಒಂದು ಕ್ರಿಯೇಟಿವ್, ಬರೀ ಇಡೀ ಭೂಮಿ ಭೂಮಿಲಿರ್ತಕ್ಕಂಥ ಸೂರ್ಯ ಬಂದ ತಕ್ಷಣ ಅಷ್ಟು ಚಲನೆಗೆ ಈ ಭೂಮಿ ತಾಯಿ ಸೂರ್ಯನಿಗೆ ಒಡ್ಡುತ್ತಲ್ಲ. ಸಾಯಂಕಾಲನೇ ಅಷ್ಟೇ ತಣ್ಣಗಾಗುತ್ತೆ, ನಾವು ಕೂಡ ಸೇರ್ಕೊಂತೀವಿ, ಮರ ಗಿಡ ಎಲ್ಲನೂ ಸೈಲೆಂಟ್ ಆಗ್ತದೆ. ಇಷ್ಟು ಪ್ರತಿನಿತ್ಯ ಆಗುವಂಥ ಒಂದು ಚಲನೆಗಳು. ಇದನ್ನು ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀವಿ ನಾವು? ವೆರಿ ರೇರ್. ಬಟ್ ಇದನ್ನು ಅಬ್ಸರ್ವ್ ಮಾಡ್ತಾ ಬದುಕಿ, ಯು ಫೀಲ್ ವೆರಿ ಹ್ಯಾಪಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಯಾರಿದ್ದಿದ್ರೆ ಕೈ ಎತ್ತಿ? ವೆರಿ ವೆರಿ ಗುಡ್ ಗುಡ್ ಗುಡ್. 6 ಗಂಟೆಗೆ ಯಾಕೆ ಹೇಳಬೇಕಂದ್ರೆ, ಆ ಟೈಮ್ಗೆ ಪ್ರಪಂಚದಲ್ಲಿರ್ತಕ್ಕಂಥ ಜೀವರಾಶಿಗಳು ಪ್ರಾಣಿರಾಶಿಗಳು ಎಲ್ಲರೂ ಚಲನಶೀಲ ಪ್ರಾರಂಭ ಆಗ್ತದೆ. ಆಗ ನೀವು ಎದ್ರೆ ನಿಮ್ಮ ಬ್ರೈನ್ ಅಲರ್ಟ್ ಆಗುತ್ತೆ, ಯು ಫೀಲ್ ಹ್ಯಾಪಿ. ಪ್ರತಿನಿತ್ಯ ಅಬ್ಸರ್ವ್ ಮಾಡಿ, ಬೆಳಗ್ಗೆ 6 ಗಂಟೆ 7 ಮುಖ ನೋಡಿ, ಹಿಂಗಿರುತ್ತೆ, ತೇಜಸ್ ಇರುತ್ತೆ, ಲಕ್ಷಣವಾಗಿ ಕಾಣ್ತಾರೆ, ಕ್ರಿಯಾಶೀಲವಾಗಿರ್ತಾರೆ, ಟೈಮ್ ಜೊತೆ ಇರ್ತಾರೆ. ಲೇಟಾಗಿ ಹೇಳೋರು, ಲೇಟಾಗಿ ಅಸಹ್ಯವಾಗಿ ಬೇಜಾರಾಗಿ ಸೂರ್ಯ ತಾನೇ ಬಂದರೆ ಬಿಡಲಿ ಅಂತ ಸೂರ್ಯನಿಗೆ ಕಾಲು ತೋರಿಸಿ ಮಲ್ವರ್ ಇದಾರಲ್ಲ, ಇರ್ತಾರಲ್ಲ, ಇಸ್ ಇಟ್ ನಾಟ್ ರಾಂಗ್? ಅದರಿಂದಾಗಿ ನಮ್ಮ ಪ್ರತಿನಿತ್ಯ ದಿನದ ಅವಧಿಯಲ್ಲಿ ನಾವು ಈ ಕಾಲವನ್ನು ಕಾಲ ಜೊತೆ ಬದುಕಿದ್ರೆ ಇರುವಿಕೆಯಿಂದ ಬದುಕಿರ್ತೀವಿ. ಸ್ವಲ್ಪ ಸೂರ್ಯ ಬರ್ತಾನೆ, ಸೂರ್ಯನ ಜೊತೆ ನೀವು ಆನಂದವಾಗಿ ಬೆಳಗಿನ ಮುಂಜಾನೆ ಆ ಚಳಿ ಅವ ಇದು ಹನಿ ಇರ್ತ ನೀರು ಅದೆಲ್ಲ ನೋಡ್ತಾ 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 ನ್ಯಾಚುರಲಾಗಿ 12 ಗಂಟೆಗೆ ಬೇರೆ ಆಗುತ್ತೆ, 3 ಗಂಟೆಗೆ ಬರುತ್ತೆ. ಇದು ಈ ಥರ ಸಂತೋಷವಾಗಿ ನೀವು ಸೂರ್ಯನ ಜೊತೆ ಇರಿ, ನೀವು ನಿಮ್ಮ ಜೊತೆ ಇದ್ದಾನೆ, ಎಷ್ಟು ಆನಂದವಾಗಿರುತ್ತೆ. ಕಾಲದ ಜೊತೆ ಬೀಯಿಂಗ್ ಆ್ಯಂಡ್ ಲೂಸಿಂಗ್, ಕಾಲದ ಜೊತೆನೇ ನೀವು ಆನಂದವಾಗಿರೋದು ಕೂಡ ಕಾಲ. ಆದರೆ ಕಾಲದ ಜೊತೆ ಬೇಜಾಬ್ದಾರಿಗೆ, ಅಯ್ಯೋ ಯಾಕಾದ್ರೂ ಬೆಳಕಾಯ್ತು, ಯಾಕಾದ್ರೂ ಮಧ್ಯಾಹ್ನ ಆಯಿತು, ಯಾಕಾದ್ರೂ ಸಾಕಾಯಿತು, ಅವ್ನು ಇವನು ಬೈಕೊಂಡು ಕೆಟ್ಟ ಕೆಟ್ಟ ನೆಗೆಟಿವಿಟಿ ಆಗಿರಿ. ನೆಗೆಟಿವಿಟಿ ಎಷ್ಟು ಕೊಳಕಾಗಿರುತ್ತೆ ಮನಸ್ಸು. ನೀವು ಸೂರ್ಯನ ಜೊತೆಲೇ ಎಷ್ಟು ಆನಂದವಾಗಿರುತ್ತೆ. ದಟ್ಸ್ ಅದಕ್ಕೆ ಭಗವಾನ್ ಬುದ್ಧ ಹೇಳ್ತೀನಿ. ಭಗವಾನ್ ಬುದ್ಧ ಕೇಳಿದ್ರ? ಭಗವಾನ್ ಬುದ್ಧರು ಹೇಳ್ತಾರೆ, ನಾನು ಎಷ್ಟು ವರ್ಷ ಆದರೂ ನಾನು ಮನುಷ್ಯನಾಗೆ ಹುಟ್ಟಿನಿ, ಆದರೆ ಕಾಲದ ಜೊತೆ ಕಾಲದ ಸಂದರ್ಭವನ್ನು ಅನುಭವಿಸಿದ್ದಕ್ಕಾಗಿ ಆ ಭಗವಾನ್ ಬುದ್ಧರಿಗೆ ಆ ಜ್ಞಾನೋದಯ ಆಗಿ ಅವರು ಆ ವಿಚಾರವನ್ನು ಹೇಳಿರ್ತಕ್ಕಂಥ. ನೀವು ಯಾರು ಈ ಕಾಲದಲ್ಲಿ ಸಿ, ನಾವು ಯು ಆರ್ ಇನ್ ಸ್ಕೂಲ್, ಈ ಸ್ಕೂಲಲ್ಲಿ ನೀವು ಕರೆಕ್ಟಾಗಿ ಮೇಸ್ಟ್ ಬಂದಾಗ ಮೇಸ್ಟ್ ಏನು ಹೇಳ್ತಾರೋ ಅದನ್ನು ಏಕಾಗ್ರತೆಯಿಂದ ಕೇಳೋದು, ಅದನ್ನು ಕಲಿಸ್ಕೊಳ್ಳೋದು, ಏನಾದ್ರು ಸಮಸ್ಯೆ ಇದ್ದರೆ ಅನುಮಾನ ಇದ್ದರೆ ಕೇಳೋದು, ಈ ಥರ ಇನ್ವಾಲ್ವ್ಮೆಂಟ್ ಇರಿ ಮೇಸ್ಟ್ ಜೊತೆ. ನೀವು ಎಷ್ಟು ಫ್ರೀಯಾಗಿರ್ತೀರಿ, ಎಷ್ಟು ಆನಂದವಾಗಿರ್ತೀರಿ. ಒಂದು ನೆಗೆಟಿವಿಟಿ ಇಟ್ಕೊಳ್ಳಿ, ನೆಕ್ಸ್ಟ್ ಬಂದ ತಕ್ಷಣ ಯಾಕೆ ಬಂದರು, ಈಗ ಬಂದರು, ಅದು ಅಂತ ಇಲ್ಲಿ ಸುಮ್ಮನೆ ಕೂತ್ಕೊಂಡು ನಮ್ಮ ಮನಸ್ಸನ್ನು ಬೇರೆ ಕಡೆ ಕಳಿಸಿದ್ರೆ ಯು ವಾಂಟ್ ಎಂಜಾಯ್ ದಿ ಸಿಚುಯೇಷನ್. ನೀವು ಮೇಸ್ಟರ್ ಜೊತೆನೇ ಮೇಸ್ಟ್ ಹೇಳಿದ್ರ ಜೊತೆನೇ ಇದ್ದರೆ ಒಂದು ಫ್ರೆಂಡ್ ಇವ್ರು ಬಿಕಮಿಂಗ್ ಮೇಜರ್ ಸ್ಟಾರ್ಗಳಾಗ್ತಿರ್ತಾರೆ. ಇವೆಲ್ಲ ನೀವು ಮೇಸ್ಟ್ರು ಹೇಳೋದನ್ನ ಎಲ್ಲನೂ ಕೇಳ್ಕೊಂಬಿಟ್ರೆ ನೀವು ಮನೇಲಿ ಓದೋದೇ ಬೇಕಾಗಿಲ್ಲ, ನಿಮ್ಮ ಮನಸ್ಸಲ್ಲೇ ಫೀಡ್ ಆಗ್ಬಿಡುತ್ತೆ. ಯಾಕೆ ಫೀಡ್ ಆಗುತ್ತಂದರೆ ಈ ಏಜಲ್ಲಿ ನಿಮ್ದೆಲ್ಲ ಪ್ಲೈನ್ ಸೀಟ್, ಒಂದು ಇತರ ಪ್ಲೈನಾಗಿರೋ ಸೀಟ್ ಇದ್ದಂಗೆ, ಇಲ್ಲಿ ಏನಾರ ಬರಿಬೋದು, ಯಾವ ಅಕ್ಷರ ಚೈನೀಸ್ ಬರ್ಬೋದು, ಜಪನೀಸ್ ಬರ್ಬೋದು, ಕನ್ನಡ ಇಂಗ್ಲೀಷ್ ಏನು ಬೇಕಾದ್ರೆ ಬರಿಬೋದಲ್ಲ. ಆ ಥರ ನಿಮ್ಮ ಬ್ರೈನಿಗ ನೀವು ಎಷ್ಟು ವಿಚಾರವನ್ನು ಗ್ರಹಿಸ್ತಿರೋ, ಎಷ್ಟು ನೀವು ಕಾಲ ಜೊತೆ ಇರ್ತಿರೋ, ಎಷ್ಟು ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೋತಿರೋ ಅಷ್ಟು ಯು ವಿಲ್ ಬಿಕಮ್ ವೆರಿ ಗ್ರೇಟ್. ಆ್ಯಕ್ಚುಲಿ ನೀವೆಲ್ಲರೂ ಒಳ್ಳೆಯಾಗಬೇಕಂತಾನೆ ಬಂದಿರೋದು, ನೀವೆಲ್ಲರೂ ಚೆನ್ನಾಗಿ ಓದ್ಬೇಕಂತಾನೆ ಬಂದಿರು. ಆದರೆ ಕೆಲವ್ರು ಯಾಕೆ ದಾರಿ ತಪ್ಪೋಗ್ತಾರೆ, ಟ್ರ್ಯಾಕಿಂದ ಹೊರಗಡೆ ಹೋಗ್ತಾರೆ, ಆ ಸಮಯ ಸಂದರ್ಭದಿಂದ ಜಂಪ್ ಆಗ್ಬಿಡ್ತಾರೆ, ಅದರಿಂದಾಗಿ ಬೇರೆದು ಇನ್ಫಿನಿಟ್ ಆಗ್ತದೆ. ಈಗ ನಿಮ್ಮಲ್ಲಿ ಒಂದು ಪಾತ್ರೆ ಇದೆ, ಪಾತ್ರೆಯಲ್ಲಿ ನೀವು ಏನಾರು ಇಟ್ಕೊಂಡಿದ್ರೆ ಲಿಕ್ವಿಡ್ ಹಾಕ್ಕೊಂಡು ಲಿಕ್ವಿಡ್ ಇರ್ತದೆ, ಅಕ್ಕಿ ರಾಗಿ ಏನು ಹಾಕ್ಕೊಂಡು ಅದಿರ್ತದೆ, ಏನೋ ಕಡೆ ಸುಮ್ಮನೆ ಖಾಲಿ ಇಟ್ಕೊಂಡಿದ್ರೆ ಏನೇನೋ ಬಂದುಬಿಡುತ್ತೆ. ಅದರಿಂದಾಗಿ ಈ ಬ್ರೈನ್ ಶೂಟಿಂಗ್ ಈಸ್ ಆಲ್ವೇಸ್, ನೀವು ಯಾವಾಗಲೂ ಕಾಲದ ಜೊತೆ ಮತ್ತು ನಿಮ್ಮ ಕಾಲಿನ ಸಂದರ್ಭದ ಜೊತೆ ಮತ್ತು ಇವತ್ತಿನ ನಿಮ್ಮ ಅಭ್ಯಾಸಗಳ ಜೊತೆ ಇರಬೇಕು. ಯಾಕಂದ್ರೆ ಹಿಂಗೆ ಇರೋಲ್ಲ ನನಗೆ ಸಿ, ಈಗ ಇವಾಗ 13, 12, 11 ಹಂಗೆ ಇರ್ತೀರಿ, ಹಿಂಗೆ ಇರೋಲ್ಲ. ಇನ್ ವಿಲ್ ಗೋ ಅಪ್ ಟು 30, 40, 50, 60 ಹಿಂಗೆಲ್ಲ ಹೋಗ್ತೀರಿ. ಅವಾಗೆಲ್ಲ ನಿಮ್ಮ ಬಾಡಿ ರಚನೆ ಆಗುತ್ತೆ, ನಿಮ್ಮ ಆಲೋಚನೆಗಳು ಬದಲಾಗುತ್ತೆ, ನಿಮ್ಮ ಸರೌಂಡಿಂಗ್ಸ್ ಬದಲಾಗುತ್ತೆ, ನಿಮ್ಗೆ ಎಷ್ಟು ಆಲೋಚನೆಗಳು ಬರ್ತಾ ಇರ್ತವೆ. ಇಟ್ಸ್ ಕ್ವೈಟ್ ನ್ಯಾಚುರಲ್, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದರೆ ಯಾವಾಗ ಏನು ಸಂದರ್ಭಕ್ಕೆ ನಮ್ಗೆ ಸಿಕ್ಕುತ್ತೋ ಅದನ್ನು ನಾವು ಅನುಭವಿಸ್ಕೊಂಡ್ರೆ ನಾವು ಆ ಕಾಲ ಕೊಡುವಂಥ ದೊಡ್ಡ ಗೌರವ ಅಂದರೆ ಆ ಕಾಲದ ಸಂದರ್ಭಕ್ಕೆ ನೀವು ಕೊಡುವಂಥ ದೊಡ್ಡ ಗೌರವ. ಯಾಕಂದ್ರೆ ಈಗ ನಮಗೆ ಐ ಕಾಂಟ್ ಕಮ್ ಟು ಯುವರ್ ಏಜ್, ಬಟ್ ಯು ಕ್ಯಾನ್, ನೀವು ನನ್ನ ವಯಸ್ಸಿಗೆ ಬರ್ಬೋದು, ಆದರೆ ನಾನು ನಿಮ್ಮ ವಯಸ್ಸಿಗೆ ಬರೋಕ್ಕಾಗಲ್ಲ. ಎಂಥ ಗ್ರೇಟ್, ಎಂಥದನ್ನು ನಮ್ಗೆ ಕಳ್ಕೊಂಬಿಟ್ಟೆ, ಎಂಥದನ್ನು ಕಳ್ಕೊಂಬಿಟ್ಟೆ, ಆದರೆ ಎಂಥದ್ದು ಕಳ್ಕೊಂಬಿಟ್ಟೆ ಅನ್ನೋದು ನಮ್ಗೆ ಈಗ ಅನಿಸುತ್ತೆ, ನಿಮಗೂ ಹಂಗೆ ಅನಿಸ್ಬಾರ್ದು. ಯಾಕಂದರೆ ಈ ಏಜನ್ನು ಈ ಸಂದರ್ಭಕ್ಕೆ ನೀವು ಸದುಪಯೋಗ ಪಡಿಸ್ಕೊಳ್ಳಿ, ಮತ್ತು ಈ ಸಂದರ್ಭಕ್ಕೆ ಈ ಏಜ್ಗೆ ನೀವು ಒಬ್ಬರೇ ಇಲ್ಲ, ಯು ಆರ್ ನಾಟ್ ಅಲೋನ್, ನೀವೊಬ್ಬರೇ ಅಲ್ಲ. ನಿಮ್ಮನ್ನು ರೂಪಿಸಿರ್ತಕ್ಕಂಥವ್ರು ನಿಮ್ಮ ಪೋಷಕ, ನಿಮ್ಮನ್ನು ರೂಪಿಸಿರ್ತಕ್ಕಂಥವ್ರು ಈ ಒಂದು ಪರಿಸರ. ನೀವು ದಾರಿಲಿ ನಡ್ಕೊಂಬರ್ತಾ ಇರ್ತೀವಿ, ಹೈ ಟೆನ್ಷನ್ ವೋಲ್ಟೇಜ್ ಇನ್ ಕಡೆ ನಡ್ಕೊಂಬರಲ್ಲ, ಅದ್ಯಾವತ್ತೂ ನಿಮ್ಮ ಮೇಲೆ ಬಿದ್ದಿಲ್ಲ. ಯು ಮಸ್ಟ್ ಸೇ ಥ್ಯಾಂಕ್ಸ್ ಟು
ಮತ್ತೆ ನೀವೆಲ್ಲ ಬೋರ್ವೆಲ್ ನೀರು ತೆಗೆದು ನೀರು ತಕ್ಷಣ ನೀರು ಕುಡಿತೀರಿ, ನಾವು ಬದುಕ್ತೀವಲ್ಲ, ನಾವು ಥ್ಯಾಂಕ್ಸ್ ಹೇಳ್ಕೋಬೇಡ. ಪ್ರತಿಯೊಂದಕ್ಕೂ ಎಷ್ಟು ಗುಣದಲ್ಲಿ ಇರ್ತೀರಿ. ಮತ್ತೆ ನಿಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಚೆನ್ನಾಗಾಗಲಿ, ನಿಮ್ಮ ತಾಯಿಗಳೆಲ್ಲ ಅಂತ ತಾಯಿ ಅಂದ್ರೆಲ್ಲ ನಿಮಗೆ ಜಡೆ ಹಾಕಿ ಹೂವು ಮುಡಿಸಿ ನಿಮ್ಗೆ ಪೌಡ್ರ್ ಹಾಕಿ ಅದಾಕಿ ಏನು ಬಟನ್ ಎಲ್ಲ ಹಾಕಿ ಇದಕ್ಕೆ ನಿಮ್ಗೆ ಹೋಗಮ್ಮ ಹಂಗೆ ಹೋಗಮ್ಮ ಅಂತ ತಾಯಿಗಳು ಎಷ್ಟು ಆಸೆ ಅವ್ರಿಗೆ ಒಂದೊಂದೊಂದು ನಿಮ್ಮೇಲೆ ಒಂದು ಪೋಣಿಸ್ತಾರೆ. ಹಾಗೆ ಅವ್ರ ಭಾವನೆಗಳನ್ನ ಅವ್ರ ಆಸೆಗಳನ್ನ ಕಲ್ಪನೆನ ನಿಮ್ಮ ತಂದೆ ತಾಯಿಗಳು ನಿಮ್ಮೇಲೆ ಪೋಣಿಸ್ತಾರೆ. ಪೋಣಿಸಿ ಏನು ತಪ್ಪೋಣಿಸ್ತಾರೆ, ನಮ್ಮ ಮಗು ಚೆನ್ನಾಗಾಗಲಿ, ನಮ್ಮ ಮಗು ಸೇಫ್ಟಿಯಾಗಿ ಬರಲಿ, ನಮ್ಮ ಮಗಳು ಒಳ್ಳೆ ಹೆಸರು ತರಲಿ, ನಮ್ಮ ಮಗಳು ಬದುಕು ಚೆನ್ನಾಗಿರಲಿ ಅಂತ ನಿಮ್ಮ ಬಗ್ಗೆ ಸಾವಿರ ಸಾವಿರ ಕನಸುಗಳನ್ನ ಪೋಣಿಸ್ತಾರೆ. ಸಾವಿರ ಸಾವಿರ ಕನಸುಗಳು ನೀವು ಋಣವಾಗಿರ್ಬೇಕು ತಾನೆ, ನೀವು ಋಣವಾಗಿರ್ಬೇಕಲ್ಲ. ಅದಕ್ಕೆ ನೀವು ಆ ಕನಸುಗಳು ಎಷ್ಟೋ ದಿನ ತಾಯಿಯಂದರು ವಿಶೇಷವಾಗಿ ಹೆಣ್ಮಕ್ಕಳನ್ನ ಶೃಂಗಾರ ಮಾಡಿ ನಮ್ಮ ಮಗಳು ಶಾಲೆಗೆ ಹೋಗಲಿ ಅಂತೇಳಿ ಕಿಟಕಿಲಿ ಆಸೆ ಕಣ್ಣಿಂದ ನೋಡ್ತಾಳೆ, ಮಗಳು ಹೋಗ್ತಾಳೆ ಹೋಗ್ತಾಳೆ ಹೋಗ್ತಾಳೆ, ಅಷ್ಟೆಲ್ಲ ಆಸೆ ನಿಮ್ಮ ಮೇಲೆ ಹಾಕಿದರೆ ನೀವು ಚೆನ್ನಾಗಾಗಲಿ ಅಂತ. ಅದರಿಂದ ಸಮಯ ಆ ಸಂದರ್ಭ ಇದನ್ನು ಅತ್ಯಂತ ಏಕಾಗ್ರತೆಯಿಂದ ಏಕಚಿತ್ತದಿಂದ ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಅದನ್ನು ನಿಮ್ಗೆ ರೂಪಿಸುತ್ತೆ. ಆಗ ನೀವು ಭಾಳ ದೊಡ್ಡ ವ್ಯಕ್ತಿಗಳಾಗ್ತೀರಿ. ಇವರ್ ಆಲ್ ನಿಮಗೆಲ್ಲ ಭಾಳ ದೊಡ್ಡ ಕೆಪಾಸಿಟಿ ಇದೆ. ನೀವು ಕವಿಗಳಾಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಸೋಲ್ಜರ್ಸ್ ಆಗ್ಬೋದು, ಪೊಲಿಟಿಷಿಯನ್ಸ್ ಆಗ್ಬೋದು, ಬೇರೆಲ್ಲ ಆಗ್ಬೋದು, ಒಳ್ಳೊಳ್ಳೆ ಕ್ರೀಡಾಪಟುಗಳಾಗ್ಬೋದು, ಫಿಲ್ಮ್ ಸ್ಟಾರ್ಸ್ ಆಗ್ಬೋದು, ಎಲ್ಲೂ ನಿಮ್ಗೆ ಸಾಧ್ಯತೆ ಇದೆ. ಯಾಕಂದರೆ ಎಲ್ಲರಲ್ಲಿರೋದು ಕಣ್ಣೆ, ಎಲ್ಲರಲ್ಲಿರೋದು ವಿದ್ಯಾನೇ, ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಏನೇನಿದೆಯೋ ಅದು ಎಲ್ರಿಗೂ ಈಕ್ವಲ್ ಆಗಿದೆ ತಾನೆ. ಎಲ್ಲರಲ್ಲೂ ವೃದ್ಧಿ ಇದೆಯಲ್ಲ. ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇರೋದು ಒಂದು ಭಾಷೆ ಅಂತ ನಾವು ಅಂದ್ಕೊಂಡಿದ್ವಿ. ಇದನ್ನು ನಾನು ಜಪಾನಲ್ಲಿ ಮಾತಾಡಿದವ್ರು ಏನಂತಾರೆ, ಏನೋ ಸೌಂಡ್ ಅಂತಾರೆ. ಅಥವಾ ಜಪಾನವ್ರು ಇಲ್ಲಿ ಬಂದು ಜಪಾನಿಯಲ್ಲಿ ಮಾತ್ರ ನಾವೇನಕ್ಕೂ ಒಂದು ಸೌಂಡ್ ಅಂತ ಅಂದರೆ, ನನ್ನ ದೇಹದಲ್ಲಿರ್ತಕ್ಕಂಥ ಗಾಳಿಯನ್ನು ಕ್ರಮಬದ್ಧವಾಗಿ ಲಯಬದ್ಧವಾಗಿ ನನ್ನ ನಾಲಿಗೆ ಮೇಲೆ ಬಿಡ್ತಾ ಇದ್ದೆ, ಇದೊಂದು ಸೌಂಡ್ ಆಗ್ತದೆ. ಸೊ ಅದಕ್ಕೆ ನಾವು ಕನ್ನಡ ಭಾಷೆ ಅಂತ ಕರ್ಕೋದು. ಆದರೆ ನಾನು ಮಾತಾಡಿದ್ದು ನಿಮ್ಮ ಕಿವಿ ಮೂಲಕ ಬ್ರೈನ್ಗೆ ಹೋಗಿ ಸ್ಪಂದನ ಮಾಡಿ ನಿಮ್ಮಲ್ಲಿ ಕೆಲವರು ಸಾರ್ ಒಳ್ಳೇದು ಹೇಳ್ತಾರೆ ಅಂತ ಒಂದು ಭಾವನೆ ಬರ್ತದೆ, ಇನ್ನೊಂದು ಏನೇನೋ ಭಾವನೆಗಳು ಇವೆಲ್ಲ ಕ್ರಿಯೇಟ್ ಮಾಡೋದು ಬ್ರೈನ್. ಸೊ ನಮ್ಮ ಬ್ರೈನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಲ್ಲ. ಆಮೇಲೆ ಬರೀ ಗಾಳಿ ಕುಕ್ಕಟ್ಟೆ ಸಿಕ್ಕತ್ತಲ್ಲ, ಕುಕ್ಕಟ್ಟೆ ಸಿಕ್ಕಿದಂಥ ಗಾಳಿನ ನನ್ನ ದೇಹದ ನಾಲಿಗೆ ಮೇಲೆ ಬಿಡೋದಕ್ಕೆ ನಿಮ್ಮೊಂದು ವಿಚಾರ ಬರುತ್ತೆ, ನಿಮಗೊಂದು ಏಕಾಗ್ರತೆ ಬರುತ್ತೆ, ನಿಮಗೊಂದು ತನ್ಮಯತನ ಬರುತ್ತೆ, ನಿಮಗೊಂದು ಬುದ್ಧಿ ವಿಕಾಸ ಆಗುತ್ತೆ ಅಂದರೆ ವಾಟ್ ಎ ಗ್ರೇಟ್ ಗ್ಯಾಪ್. ಅಂದರೆ ಇವೆಲ್ಲವೂ ನಮಗೆ ಜೀವನಕ್ಕೆ ಬದುಕಿಗೆ ಯಾವ್ಯಾವುದು ಸಿಕ್ಕುತ್ತೋ ಅವೆಲ್ಲ ಫ್ರೀಯಾಗಿ ಸಿಗ್ತವೆ. ಗಾಳಿ ಭಾಳ ಮುಖ್ಯ ಅಲ್ಲ, ನಾವು ಬದುಕೋಕ್ಕೆ ಬದುಕಿರೋಕ್ಕೆ ಯಾವ್ದು ಭಾಳ ಮುಖ್ಯವಾದ್ರು ಅಲ್ಲ ಫ್ರೀ. ಆಮೇಲೆ ನಾವು ಎಲ್ಲದಕ್ಕೂ ಜಗಳ ಆಡ್ತೀವಿ, ಜಮೀನಿಗೋ ಆಸ್ತಿಗೋ ಒಡವೆಗೋ ಬಟ್ಟೆಗೋ ಎನ್ನೋದಕ್ಕೋ, ಆದರೆ ಫ್ರೀಯಾಗಿ ಸಿಕ್ಕೋದಕ್ಕೆ ಪ್ರತಿನಿತ್ಯ ಒಂದ್ಸಾರಿ ನಾವು ಗಾಳಿ ತಗೋಬೇಕು, ಒಂದ್ಸಾರಿ ಬಿಡಬೇಕು, ಬದುಕ್ತಾ ಇದ್ವಿ. ಅಷ್ಟಕ್ಕೆ ಯಾವ ಥರ ನಾವು ಥ್ಯಾಂಕ್ಸ್ ಹೇಳಿದ್ವಿ, ವಿ ನೆವರ್. ಯಾಕಂದರೆ ಇರುವಿಕೆಗೆ ಬಂದಿರ್ಬೇಕು, ಸಮಯಕ್ಕೆ ಬಂದಿರಬೇಕು, ಸಮಯಕ್ಕೆ ಹೋಗಿರ್ಬೇಕು, ಸಮಯದ ಜೊತೆ ಸಂಯೋಜನೆ ಆಗಬೇಕು. ಸಮಯದ ಜೊತೆ ಸಂಯೋದಾಗ ಪ್ರತಿನಿತ್ಯ ನಿಮ್ಗೊಂದು ನಿಧಾನ ಆಗಿ ಬೆಳಗ್ಗೆ ಬೇಗ ಹೇಳಬೇಕು, ಎದ್ದ ತಕ್ಷಣ ಫ್ರೆಶ್ ಆಗಬೇಕು, ಆಮೇಲೆ ಪುಸ್ತಕ ಓದಬೇಕು. ಈ ಪುಸ್ತಕ ಓದೋ ಟೈಮ್ ಇದಾದಮೇಲೆ ನೀವು ಬೇರೆ ಬೇರೆ ಏಜ್ಗಳಲ್ಲಿ ಅವಾಗ ಮಾಡೋಕ್ಕಾಗಲ್ಲ. ಆದರೆ ಈಗ ನಿಮ್ಗೆ ಸಿಕ್ಕಿರೋವಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ವಿದ್ಯಾವಂತರಾದರೆ ನಿಮ್ಮ ಲೈಫ್ ಡಿಸೈನ್ ಆಗುತ್ತೆ, ಲೈಫ್ ಲಾಂಗ್ ನಿಮ್ಗೆ ಸ್ವಲ್ಪ ಸೇಫ್ ಆಗಿರ್ತೀರಿ. ಈಗ ಏನಾದ್ರು ಡಿಸ್ಟರ್ಬ್ ಆಗ್ಬಿಟ್ರೆ ಎವರ್ ಲಾಸ್ ಇನ್ ಅವರ್ ಲೈಫ್, ನಿಮ್ಮ ಲೈಫಲ್ಲಿ ಅದು ಯಾವ ಕಾರಣಕ್ಕೂ ಬರೋಲ್ಲ. ಸಿ ಈಗ ನಾನು ನನ್ನ ಕೈ ಇಲ್ಲಿದೆ, ಇಲ್ಲಿಂದ ಹಿಂಗೆ ಮೇಲಕ್ಕೆ ತಾನೆ ಒಂದು ಹೈಟ್ಗೆ ಹೋಗಿದ್ದೆ, ಒಂದು ಸಾರಿ ಸಪೋಸ್ ನಾನು ಇನ್ನೊಂದು ಸಾರಿ ಎತ್ತಿದ್ರೆ ಅದು ಮೊದಲನೇ ಸಾರಿ ಆಗೋಲ್ಲ. ಅದು ಎತ್ತಿದ್ರೆ ಇದ್ರ ಆಕ್ಸಲೇಷನ್ ಚೇಂಜ್ ಆಗುತ್ತೆ, ಇದ್ರ ಆಟಿಟ್ಯೂಡ್ ಚೇಂಜ್ ಆಗುತ್ತೆ, ಅಂದ್ರೆ ಅದು ಸೆಕೆಂಡ್ ಆಗುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಎಷ್ಟು ಇತ್ತಂತ ಸಣ್ಣ ಸಣ್ಣದೆಲ್ಲ ಕಳ್ಕೊಂಬಿಟ್ಟು ನಮ್ಮ ದೇಹಕ್ಕೆ, ನಮ್ಮ ದೇಹಕ್ಕೆ ಗಡಿಯಾರ ಬಂದು ಕಣ್ಣು, ಕಣ್ಣು ಅಂದರೆ ಕಣ್ಣು ಬಿಟ್ಟ ಬದುಕದ, ಕಣ್ಣು ಮುಚ್ಚಿದ ಸತ್ತದ, ಅಷ್ಟೇ ತಾನೆ ಹೇಳ್ಕೊಂಡು. ಅದ್ರ ಎಷ್ಟು ಸಾರಿ ನಾವು ಕೇವಲ ಕಣ್ಣು ನೋಡ್ಕೊಂಬಿಟ್ಟಿರ್ತೀವಿ, ಕಣ್ಣು ರೆಪ್ಪೆ ಆಗಿರ್ತೀವಿ, ಎಷ್ಟು ಸಾರಿ ಮಾಡಿರ್ತೀವಿ ನಮ್ಮ ಲೈಫಲ್ಲೇ, ನಮ್ಮ ನಮ್ಮಲ್ಲೇ. ಅಂದರೆ ಬೆಸ್ಟ್ ಅದ್ಭುತ ಅಲ್ಲ, ಎಷ್ಟು ಅಮೂಲ್ಯ ಅಲ್ಲ, ಇಷ್ಟು ಅದ್ಭುತ ಅಮೂಲ್ಯವಾದ ನಾವೆಲ್ಲ ಹೆಂಗಿರ್ಬೇಕು, ನಾವೆಲ್ಲ ನಾವೆಲ್ಲ ಈ ದೇಶದ ಮಕ್ಕಳಾಗಿ, ಈ ಊರಿನ ಮಕ್ಕಳಾಗಿ, ನಿಮ್ಮ ನಿಮ್ಮ ಮನೆ ತಂದೆ ತಾಯಿ ಮಕ್ಕಳಾಗಿ ಅತ್ಯಂತ ಅಮೂಲ್ಯವಾದ, ಅಮೋಘ ಅಂತಾರಲ್ಲ, ವ್ಯಾಲ್ಯೂಬಲ್, ಮೋಸ್ಟ್ ವ್ಯಾಲ್ಯೂಬಲ್, ನೋಬಲ್, ಯು ಆರ್ ಆಲ್ ನೋಬಲ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್. ಯು ಮಸ್ಟ್ ಬಿ ಗ್ರೇಟ್ಫುಲ್ ಟು ಯುವರ್ ಪೇರೆಂಟ್ಸ್, ಯು ಮಸ್ಟ್ ಬಿ ಗ್ರೇಟ್ಫುಲ್ ಟು ದಿಸ್ ಇನ್ಸ್ಟಿಟ್ಯೂಷನ್, ಯು ಮಸ್ಟ್ ಬಿ ಗ್ರೇಟ್ಫುಲ್ ಓವರ್ ದ ಗಿವ್ ನಾಲೆಜ್. ನಿಮ್ಗೆ ಯಾರ್ಯಾರು ವಿದ್ಯೆ ಹೇಳ್ಕೊಟ್ರು, ಯಾರ್ಯಾರು ಜ್ಞಾನ ಹೇಳ್ಕೊಟ್ರು, ಯಾರ್ಯಾರು ನೀವು ಈ ಸ್ಥಿತಿಗೆ ಬರೋಕ್ಕೆ ನಿಮ್ಮ ತಂದೆ ತಾಯಿ ಅನ್ನ ಹಾಕಿ ಊಟ ಹಾಕಿ ಮುದ್ದಿಸಿ ಪ್ರೇಮಿಸಿ, ನಿಮ್ಗೆ ಯಾರು 2 ಕೆಜಿ 3 ಕೆಜಿ ಇದ್ದಾಗಲ್ಲಿ ನೆಕ್ಕೊಂಡು ನಿಮ್ಮ ತಂದೆ ತಾಯಿ ಎಷ್ಟು ಮುದ್ದಿಸಿ ಮುದ್ದೆ ಪಾಲನೆ ಮಾಡಿರ್ತಾರೆ ನಿಮಗೆಲ್ಲ, ಯು ಮಸ್ಟ್ ಬಿ ಗ್ರೇಟ್ಫುಲ್ ಟು ಅವ್ರನ್ನ ವಹಿಸ್ಬ ಅವ್ರಿಗೆ ಒಬಿಡಿಯಂಟ್ ಆಗಿರ್ಬೋದು ಅಂತ ಅದನ್ನೆಲ್ಲೂ ನಾನು ಕಲ್ತ್ಕೊಳ್ಳೋಕ್ಕೆ ಇಂಥ ಶಾಲಾ ಕೇಳಿ. ಸೊ ಎನಿವೇ
ಇವತ್ತು ನೀವೆಲ್ಲರೂ ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟು ವೆರಿ ಡಿಸಿಪ್ಲಿನ್ ಆಗಿ ಕೇಳಿದ್ರೆ ಐ ಆಮ್ ವೆರಿ ಹ್ಯಾಪಿ. ನಾನು ಇಷ್ಟು ಇನ್ಸ್ಪೈರ್ ಆಗಕ್ಕೆ ಬಿಕಾಸ್ ಯುವರ್ ಕೋಆಪರೇಷನ್, ಯುವರ್ ಸೈಲೆಂಟ್ನೆಸ್, ಅದರಿಂದಾಗಿ ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ಯು. ಆಫ್ ಕೋರ್ಸ್ ಯು ಮೇ ಬಿ ಗ್ರೇಟ್ಫುಲ್ ಟು ಮೀ. ಥ್ಯಾಂಕ್ ಯು. ನಮ್ ಜೀವನದಲ್ಲಿ ಏನೇನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಕೊಟ್ಟ ಜಿಗ್ನೇಶ್ ಶಂಕರ್ ಸರ್ ಅವರು. ಅವ್ರು ನಮ್ಮ ಜೀವನದಲ್ಲಿ ಹೆಂಗಿರ್ಬೇಕು, ಏನು ಮಾಡಬೇಕು, ತಿರ್ಗಾ ಟೈಮ್ ಹೋದರೆ ನಮ್ಮ ಆ ಟೈಮು ಇವಾಗ ಈ ಟೈಮ್ ನಮ್ಗೆ ಬಳಸ್ಕೊಳ್ಬೇಕು, ತಿರ್ಗಾ ಆ ಟೈಮ್ ಹೋಗ್ಬಿಟ್ಟು ತಿರ್ಗಾ ಆ ಟೈಮ್ ಸಿಕ್ಕಲ್ಲ ಅಂತ ಹೇಳ್ಕೊಟ್ಟಿರೋ ಜಿಗ್ನೇಶ್ ಶಂಕರ್ ಅವ್ರಿಗೆ ತುಂಬ ಥ್ಯಾಂಕ್ಸ್.